ಒಂದು ವಿಡಿಯೋನ ಪಿ ಯು ಸಿ ಸ್ಟೂಡೆಂಟ್ಸ್ ಯಾರೊಂದು ವಿಡಿಯೋ ನೋಡ್ತಾರೆ, ಈ ಒಂದು ವಿಡಿಯೋನ ಪೂರ್ತಿಗೂ ಅಂತ ಅನ್ಕೊಂಡು, ಯಾಕೆಂದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ, ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. ನೀವು ಫಸ್ಟ್ ಏನು ಮಾಡ್ತೀನಿ ಅಂದರೆ, ನಿಮಗೆ ಏನೇನು ಇರುತ್ತೆ ಪ್ರಾಕ್ಟಿಕಲ್ಸಲ್ಲಿ ಅದು ತಿಳಿಸ್ಕೊಡ್ತೀನಿ ನೋಡಿ. ನಿಮಗೆ ಫಸ್ಟ್ ನಿಮಗೆ ಮೂರು ಪ್ರಾಕ್ಟಿಕಲ್ಸ್ ಇರುತ್ತೆ, ಎಲ್ಲರೂ ಕೂಡ ಗೊತ್ತೇ ಇರುತ್ತೆ ನಿಮಗೆ. ಒಂದು ಫಿಸಿಕ್ಸ್ ಆಗಿರುತ್ತೆ, ಒಂದು ಕೆಮಿಸ್ಟ್ರಿ ಆಗಿರುತ್ತೆ, ಒಂದು ಬಯಾಲಜಿ ಆಗಿರುತ್ತೆ. ಇಲ್ಲೊಂದು ಕ್ಲಾರಿಫೈನ ಮಾಡ್ತಾ ಇದ್ದೀನಿ, ಕೆಮಿಸ್ಟ್ರಿ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇದೆಯಲ್ಲ, ತುಂಬಾ ಈಸಿ ಇರುತ್ತೆ ನಿಮಗೆ. ನೀವು ಯಾವುದೇ ಥರದ ಒಂದು ವರಿ ಮಾಡ್ಕೊಳ್ಳೋಗುತ್ತೆ ಎಲ್ಲ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ. ಜಸ್ಟ್ ಒಂದು ಎರಡೇ ಎಕ್ಸ್ಪೆರಿಮೆಂಟ್ ಇರೋದು ನಿಮಗೆ, ಒಂದು ಟೈಟ್ರೇಷನ್ ಇರುತ್ತೆ, ಒಂದು ಸಾಲ್ಟ್ ಅನಾಲಿಸಿಸ್ ಇರುತ್ತೆ. ಅವೆರಡು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ನಿಮಗೆ ಒಂದು ವೈವಾ ಹಿಡಿದ್ರೆ ನೀವು ಏನು ಮಾಡ್ತೀರಾ ಅಂದರೆ 30 ಮಾರ್ಕ್ಸ್ನ ಈಸಿಯಾಗಿ ಒಂದು ಸ್ಕೋರ್ನ ಮಾಡ್ಕೊತೀರ. ಅದರಲ್ಲಿ ನಿಮಗೆ ಯಾವುದೇ ಥರದ ಒಂದು ಡೌಟ್ ಬೇಕಾಗಿಲ್ಲ. ಇಲ್ಲಿ ನೆಕ್ಸ್ಟ್ ನಿಮ್ಗೆ ಬರೋದೇನೆಂದರೆ ಫಿಸಿಕ್ಸ್ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಅಲ್ಲಿ ನೀವು ಜಸ್ಟ್ ಒಂದು 2 ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀರಾ, ಅಲ್ಲಿ ರೀಡಿಂಗ್ಸ್ ತೆಗಿತೀರ, ಮತ್ತು ಒಂದು 4 ವೈವಾ ಕ್ವಶನ್ ಕೇಳ್ತೀರ, ಅದಕ್ಕೆ ಆನ್ಸರ್ ಮಾಡಿದ್ರೆ ಸಾಕು. ಅಲ್ಲೂ ಕೂಡ ಈಸಿಯಾಗಿ ನೀವು ಒಂದು 30 ಮಾರ್ಕ್ಸ್ನ ತಗೋಬೋದಾಗಿರುತ್ತೆ. ಇಲ್ಲಿ ನಿಮಗೆ ಸ್ವಲ್ಪ ಫಿಸಿಕ್ಸಲ್ಲಿ ಕನ್ಫ್ಯೂಸ್ ಆಗುತ್ತೆ, ಅಲ್ಲಿ ನೀವು ಸ್ವಲ್ಪ ಎಕ್ಸ್ಪೆರಿಮೆಂಟ್ನ ನೀಟಾಗಿ ಓದ್ಕೊಂಡಿರಬೇಕಾಗುತ್ತೆ. ನೀವು ಕಾಲೇಜ್ಗೆ ಹೋದಾಗ ಏನು ಮಾಡಿ ಅಂದರೆ, ಆಫ್ಲೈನ್ಗೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಕಾಲೇಜಲ್ಲಿ ಏನು ಜಾಸ್ತಿ ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ಸೋಕೆ ಹೋಗಲ್ಲ, ಫಿಸಿಕ್ಸ್ ಕೂಡ ಒಂದು 10 ಎಕ್ಸ್ಪೆರಿಮೆಂಟ್ಸ್ ಮಾಡಿಸ್ತಾರೆ. ಅದರಲ್ಲಿ ನಿಮ್ಗೊಂದು ಎರಡು ಕೊಡ್ತಾರೆ ಅಷ್ಟೇ, ಎರಡು ಮಾಡಬೇಕಾಗುತ್ತೆ ಅಷ್ಟೇ ಫಿಸಿಕ್ಸ್ ಒಂದು. ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಮ್ಮ ಚಾನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ಯಾವ ಥರ ಒಂದು ಈಸಿಯಾಗಿ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆಯೋದು ಅನ್ನೋದು, ನೀವು ಯಾವುದೇ ಥರದ ಒಂದು ವರಿ ಮಾಡ್ಕೊಳ್ಳೋಗುತ್ತಿಲ್ಲ, ಮತ್ತು ನಿಮ್ಗೆ ಯಾವ ಥರ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಮಾಡ್ತಾರೆ ಎಂದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಿಮ್ಗೆ ಇರೋದಂದ್ರೆ ಬಯಾಲಜಿ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಅದು ಕೂಡ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆರಿಮೆಂಟ್ ಇರುತ್ತೆ, ಆದರೆ ಬಯಾಲಜಿಲಿ ಎಲ್ಲ ಎಕ್ಸ್ಪೆರಿಮೆಂಟ್ ಕೂಡ ತುಂಬಾ ಈಸಿ ಆಗಿರುತ್ತೆ. ನೀವು ಯಾವುದೇ ಥರ ಒಂದು ವರಿ ಮಾಡ್ಕೊಳ್ಳೋಗುತ್ತಿಲ್ಲ. ಜಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ, ನೀವು ನೀಟಾಗಿ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಬೇಕಾಗುತ್ತೆ, ರಿಸಲ್ಟ್ನ ಕೂಡ ತರಿಸ್ಬೇಕಾಗುತ್ತೆ ನೀಟಾಗಿ. ಅವಾಗ ನೀವು ಈಸಿಯಾಗಿ ಕೂಡ ಬಯಾಲಜಿಲಿ ಕೂಡ 30-30 ತೆಗೆಯಬಹುದಾಗಿರುತ್ತೆ. ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಔಟ್ ಆಫ್ ಔಟ್ನ ಸ್ಕೋರ್ ಮಾಡ್ಬೋದಾಗಿರುತ್ತೆ. ನೀವು ಯಾವುದೇ ಥರದ ವರಿ ಮಾಡ್ಕೊಳ್ಳೋಗುತ್ತಿಲ್ಲ. ನೀವು ಮೇನ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಥಿಯರಿ, ಪ್ರಾಕ್ಟಿಕಲ್ ಏನು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಡಿ. ಜಸ್ಟ್ ಒಂದು ಸ್ವಲ್ಪ ಲೈಟಾಗಿ ಎಫರ್ಟ್ ಹಾಕೋರು ಸಾಕು, ಅದ್ರ ನೀವು ಜಾಸ್ತಿ ಸ್ಕೋರ್ನ ಮಾಡ್ಬೋದಾಗಿರುತ್ತೆ. ನೀವೇನು ಮಾಡಿ ಅಂದರೆ ಥಿಯರಿಲಿ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ನ ಸ್ಕೋರ್ ಮಾಡೋಕೆ ಟ್ರೈ ಮಾಡಿ. ಯಾಕೆಂದರೆ ನೀವು CET ಎಕ್ಸಾಮಲ್ಲಿ ಏನಾದರೂ ಸ್ಕೋರ್ ಕಮ್ಮಿ ಆಯಿತು ಅಂದರೆ ನಿಮ್ಗೆ ರ್ಯಾಂಕಿಂಗಲ್ಲಿ ಮ್ಯಾಚಪ್ ಆಗುತ್ತೆ. ನಿಮ್ಮ ಥಿಯರಿಲಿ ಏನಾದರೂ ಕಮ್ಮಿ ತೆಗೆದ್ಬಿಟ್ಟು ನೀವು CET ಏನಾದರೂ ಜಾಸ್ತಿ ಮಾರ್ಕ್ಸ್ ತೆಗಿತೀನಿ ಅಂದರೆ ಅಲ್ಲೂ ಕೂಡ ಏನಾಗ್ಬಿಡುತ್ತೆ ಅಂದರೆ ನಿಮ್ಮ ರ್ಯಾಂಕಿಂಗ್ ಕಮ್ಮಿ ಆಗುತ್ತೆ. ಅದಕ್ಕೆ ನೀವು ಎರಡರಲ್ಲೂ ಕೂಡ ಮಾರ್ಕ್ಸ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ, CET ಮತ್ತು ಥಿಯರಿ ಎಕ್ಸಾಮಲ್ಲಿ. ಇದ್ರೆ ನಿಮಗೆ CET ರ್ಯಾಂಕಿಂಗ್ ತೋ ಸ್ವಲ್ಪ ಜಾಸ್ತಿ ಬರುತ್ತೆ. ಇವಾಗ ನಿಮಗೆ ನನ್ನ ಚಾನಲ್ ಏನು ಮಾಡ್ತೀನಿ ಅಂದರೆ, ನಿಮಗೆ ನಾಳೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸು ಕೇಳಿದ್ರಾ ಕೆಲವು ಸಬ್ಜೆಕ್ಟ್ದು, ಒಂದು PCMBದು, ಅದರಲ್ಲಿ ನಾಳೆ ಒಂದು ಸಬ್ಜೆಕ್ಟ್ದು ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇವಾಗ ಒಂದು ಕ್ಲಾರಿಫೈನ ಮಾಡ್ತಾ ಇದ್ದೀನಿ ನಿಮಗೆ, ಏನಂದರೆ ನಿಮಗೆ ಇನ್ನೂ ಯಾವುದೇ ಥರದ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ದು ಒಂದು ಟೈಮ್ ಟೇಬಲ್ ಅನೌನ್ಸ್ ಆಗಿಲ್ಲ. ನಿಮ್ಗೆ ಅನೌನ್ಸ್ ಆದಮೇಲೆ ಏನು ಮಾಡ್ತೀನಿ ಅಂದರೆ, ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಫರ್ದರ್ ನಿಮ್ಗೆ ಏನೊಂದು PUC ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಆ್ಯಂಡ್ ನೀಟ್ 2021 ಯಾರು ಒಂದು ಬರಿತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದು ಕ್ರ್ಯಾಶ್ ಕೋರ್ಸಸ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಜಸ್ಟ್ ಲೈವ್ ಡಿಸ್ಮಟಿ ಅನ್ನೋ ಕೋಡ್ನ ಯೂಸ್ ಮಾಡಿ ಮತ್ತೆ ಇವಾಗ ಜಾಯ್ನ್ ಆಗ್ಬೋದಾಗಿರುತ್ತೆ. ಇಲ್ಲಿ ನೀಟ್ನ 3 ಮಂತ್ಸಲ್ಲಿ ಯಾವ ಥರ ಒಂದು ಕ್ರ್ಯಾಕ್ ಮಾಡೋದನ್ನು ಕೂಡ ತಿಳಿಸ್ಕೊಡ್ತಾರೆ, ಒಂದು ಟ್ರಿಕ್ ಇರುತ್ತೆ ಅದಕ್ಕೆಲ್ಲ ತಿಳಿಸ್ಕೊಡ್ತಾರೆ. ಇವಾಗ ಬ್ಯಾಚಸ್ ಬಗ್ಗೆ ತಿಳಿಸ್ಕೊಡೋದ್ರೆ ನಿಮಗೆ ಇಲ್ಲೊಂದು ಪಹಲ್ ಬ್ಯಾಚ್ 2.0 ಅಂತ ತೋರಿಸ್ತಾ ಇದ್ದೀನಲ್ವಾ. ಇಲ್ಲಿ ಏನಂದ್ರೆ ಮೊದಲೇ ಒಂದು ಬ್ಯಾಚ್ ಆಗಿದೆ, ಇದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಇವಾಗ ಸೆಕೆಂಡ್ ಬ್ಯಾಚ್ ಆಗಿದೆ, ಇದು ಪಹಲ್ ಬ್ಯಾಚ್ ಅಂತ. ಇದಕ್ಕೆ ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ. ಡಿಸೆಂಬರ್ 28 ಇಂದ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ 5 ಜನ ಟಾಪ್ ಎಜುಕೇಟರ್ಸ್ನ ತೋರಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಒಬ್ಬರು ಟಾಪ್ ಎಜುಕೇಟರ್ಸ್ ಆಗಿರ್ತಾರೆ. ಇವರು ನಿಮಗೆ ಪಹಲ್ ಬ್ಯಾಚ್ನ ತಗೋತಾರೆ. ಈ ಒಂದು ಬ್ಯಾಚಲ್ಲಿ ನಿಮಗೆ ಇಲ್ಲಿ ಡಾಕ್ಟರ್ ಕೂಡ ಒಬ್ಬರು ಪಾಠನ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಬಂದ್ಬಿಟ್ಟು ಏನಂದರೆ ಡಾಕ್ಟರ್ SK ಸಿಂಗ್ ಅಂತ. ಇಲ್ಲಿ ಫಸ್ಟ್ನೇ ಎಜುಕೇಟರ್ ಆಗಿದ್ದಾರೆ ಅವರು. ಪ್ರತಿಯೊಂದು ಎಜುಕೇಟರ್ ಡೀಟೇಲ್ಸ್ನು ಕೂಡ ಇಲ್ಲೇ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ಕೋಬೋದಾಗಿರುತ್ತೆ. ಇವಾಗ ನಿಮಗೆ ನೆಕ್ಸ್ಟ್ ಬ್ಯಾಚ್ನ ತಿಳಿಸ್ಕೊಡ್ತೀನಿ ನೋಡಿ. ಏನಂದ್ರೆ ನೆಕ್ಸ್ಟ್ ಬ್ಯಾಚ್ ಯಾವುದು ಅಂದರೆ ಸೂಪರ್ ರ್ಯಾಂಕರ್ ಬ್ಯಾಚ್ ಫಾರ್ NEET 2021 ಅಂತ. ಇದು December 31 ಇಂದ ಸ್ಟಾರ್ಟ್ ಆಗ್ತಿದೆ. ಇದರಲ್ಲೂ ಕೂಡ ಏನಿರ್ತಾರೆ ಅಂದರೆ 5 ಜನ ಟಾಪ್ ಎಜುಕೇಟರ್ಸ್ ಇರ್ತಾರೆ. ಪ್ರತಿಯೊಂದು ಎಜುಕೇಟರ್ಸ್ನ ಡೀಟೇಲ್ಸ್ನ ಇಲ್ಲಿ ಡಿಸ್ಪ್ಲೇನ ಮಾಡ್ತಾ ಇದ್ದೀನಿ, ಒಂದ್ಸರಿ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ ನೋಡಿ. ತುಂಬಾ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಟಾಪ್ ಎಜುಕೇಟರ್ಸ್ ಆಗಿದ್ದಾರೆ ಅಂತ. ಇವರು ಎಲ್ಲ ಕೂಡ ಇಲ್ಲಿ ಅನ್ಅಕಾಡೆಮಿಯಲ್ಲಿ ಪಾಠ ಮಾಡೋ ಟಾಪ್ ಎಜುಕೇಟರ್ಸ್ ಆಗಿರ್ತಾರೆ. ಇಲ್ಲಿ ನೆಕ್ಸ್ಟ್ ಬ್ಯಾಚ್ ನಿಮಗೆ ತಿಳಿಸ್ಕೊಡೋದಾದ್ರೆ ಉಮೇದ್ ಬ್ಯಾಚ್ ಫಾರ್ NEET 2021 ಅಂತ. ಇದು January 3 ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ 5 ಜನ ಟಾಪ್ ಎಜುಕೇಟರ್ಸ್ ಇರ್ತಾರೆ. ಮೊದಲನೇ ಎಜುಕೇಟರ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ, ಇವರು ಒಂದು ಆನ್ಲೈನ್ ಕೋಚಿಂಗಲ್ಲೇ More than 1 lakh ಸ್ಟೂಡೆಂಟ್ಸ್ಗೆ ಒಂದು ಪಾಠನ ಮಾಡಿದ್ದಾರೆ. ಮತ್ತು ಇನ್ನೊಂದೇನೆಂದರೆ, ಇವರಲ್ಲಿ ಕೋಚಿಂಗ್ ಪಡ್ಕೊಂಡಿರೋ ಒಬ್ಬ ವಿದ್ಯಾರ್ಥಿ 416 ರ್ಯಾಂಕ್ ಪಡ್ಕೊಂಡಿದ್ದಾರೆ ಆಲ್ ಇಂಡಿಯಾದಲ್ಲಿ. ಇವು ಕೂಡ ಏನಾದರೂ ಒಳ್ಳೆ ರ್ಯಾಂಕಿನ ಪಡ್ಕೋಬೇಕು ಅಂದರೆ ಲೈವ್ ಡಿಸ್ ಮಾಡಿ ಅನ್ನೋ ಕೋಡ್ನ ಯೂಸ್ ಮಾಡಿ ಅನ್ ಅಕಾಡೆಮಿನ ಜಾಯ್ನ್ ಆಗಿ.